ಶುಭೋದಯ ಅಹೋರಾತ್ರ. ಇವತ್ತು ಸ್ವಚ್ಛಂದವಾದ ಈ ಹಕ್ಕಿ ನಿನ್ನೆ ಸಂಜೆ 4:30 ಹಾರಾಡ್ತಾ ಇದೆ. ಮಕ್ಕಳ ಜೊತೆಗೆ ಭಾಳ ಸಂತೋಷವಾಗಿದ್ದೀನಿ, ಮನೆಯಲ್ಲಿ ಕುಣಿದಾಡ್ತಾ ಇದ್ದೀನಿ. ನಿನ್ನೆ ನಾನು ಸಂಜೆ ಪಾಯಸ ಮಾಡಿಸ್ಕೊಂಡು ತಿಂದಿದ್ದೀನಿ, ಖೀರ್ ಮಾಡಿಸ್ಕೊಂಡು ತಿಂದಿದ್ದೀನಿ. ಯಾಕಂದರೆ ನಿಮ್ಮ ಒಂದು ಮಾತು, ಸಾಲ ಇಲ್ಲದವನೇ ಸಾಹುಕಾರ ಅಂತ ಒಂದು ಮಾತು ಹೇಳಿದ್ರಿ. ನನ್ನ ವ್ಯವಹಾರಗಳಿಗೋಸ್ಕರ 80,000 ರೂಪಾಯಿ ಸಾಲ ಮಾಡಿದ್ದೆ. ಆ 80,000 ರೂಪಾಯಿ ಸಾಲ ಬಡ್ಡಿಯ ಸಮೇತ ನಾನು ಕೊಟ್ಟು ನಿನ್ನೆ ಸಂಜೆ 4:30 ತೀರಿಸ್ಕೊಂಡಿದ್ದೀನಿ. ಆ ಹಣ ನನಗೆ ಬಂದಿದ್ದು ನನ್ನ RD ಅಮೌಂಟ್. ಆ ಅಮೌಂಟ್ ನಿನ್ನೆ ಮೆಚ್ಯೂರಿಟಿ ಆಗಿ ಅಮೌಂಟ್ ಬಂತು. ಅಮೌಂಟ್ನಲ್ಲಿ ನನ್ನ ಒಂದು ಸ್ವಲ್ಪ ಸೇವಿಂಗ್ಸ್ನ ಸೇರಿಸಿ ಅದನ್ನು ಸೇರಿಸಿ ಕೊಟ್ಟು ಋಣಮುಕ್ತನಾಗಿದ್ದೀನಿ. ನಮ್ಮ ತಂದೆಯವರು ನೀಡಿರ್ತಕ್ಕಂಥದ್ದು ನನಗಾಗಿ, ಅವರು ರಿಟೈರ್ಮೆಂಟ್ ಆಯಿತು, ತೀರ್ಕೊಂಡ್ರು. ಅವರು ನೀಡಿರ್ತಕ್ಕಂಥದ್ದು ಅಮೌಂಟ್ 135,000 ಇದೆ. ಆ 35,000ದಲ್ಲಿ ನನ್ನ ಜ್ಯೋತಿಷ್ಯಾಲಯವನ್ನು ಸಾಲವಿಲ್ಲದೆ ಓಪನ್ ಮಾಡ್ತಾ ಇದ್ದೀನಿ. ಇದೇ ನೀವು ಹೇಳಿರ್ತಕ್ಕಂಥದ್ದು. ಆಮೇಲೆ ನನಗೆ ಈ ಛಲ ಯಾಕೆ ಬಂತು ಅಂದರೆ, ನೀವು ನನಗೆ ನಾನು ಶ್ರೀಚಕ್ರನ ಬೇಡದಾಗ ನೀವು ಒಂದೇ ಮಾತಂದರೆ, ಸಾಲ ಇದ್ದವನಿಗೆ ನಾನು ಕೊಡೋದಿಲ್ಲ ಅಂತ ಹೇಳಿದ್ರಿ. ಅದಕ್ಕಾಗಿ ಆ ಶ್ರೀಚಕ್ರನ ಪಡ್ಕೋಬೇಕಂತಂದೇ ನಾನು ಇವತ್ತು ಸಾಲನ ಮುಕ್ತನನ್ನಾಗಿ ಮಾಡಿಕೊಂಡು, ಸಾಲದಿಂದ ಮುಕ್ತವಾಗಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ದಯಮಾಡಿ ಇವಾಗಾದರೂ ನಿಮಗೆ ಕೊಡಬೇಕು ನನಗೆ ಶ್ರೀಚಕ್ರ ಅಂತಕ್ಕಂಥದ್ದಿದ್ದರೆ, ನನ್ನ ಆಫೀಸ್ನಲ್ಲಿ ಅಥವಾ ನನ್ನ ಮನೆಯಲ್ಲಿ ಆ ಶ್ರೀಚಕ್ರನ ಇಟ್ಟು ನನ್ನ ಏಳ್ಗೆಗೆ ನಿಮ್ಮ ಆಶೀರ್ವಾದವನ್ನು ಬೇಡಿಕೊಂಡು ನಾನು ಮುಂದುವರಿಯೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮನ್ನು ಗುರುವನಲ್ಲ, ಮಾರ್ಗದರ್ಶಕ ಅಂತೀನಿ, ಒಬ್ಬ ಸ್ನೇಹಿತ ಅಂತೀನಿ, ಒಬ್ಬ ಹಿತೈಷಿ ಅಂತೀನಿ. ಒಬ್ಬ ಹಿತೈಷಿಯ ಮಾತನ್ನು ಕೇಳಿ ಇವತ್ತು ಋಣಮುಕ್ತನಾಗಿನಿ. ನನಗೆ ಭಾಳ ಸಂತೋಷ ಆಗಿದೆ. ಮತ್ತಷ್ಟು ನಿಮ್ಮ ಆಶೀರ್ವಾದದಿಂದ ನಾನು ಏಳಿಗಿಸಬೇಕು. ನಾನು ಹೇಳ್ತಕ್ಕಂಥ ಜ್ಯೋತಿಷ್ಯ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ನಿನ್ನೆ ಒಬ್ಬರ ಹತ್ರ ಮಾತಾಡ್ತಾ ಹೇಳಿದ್ರೆ, ಒಬ್ಬ ಜ್ಯೋತಿಷಿ ಯಾವತ್ತು ಒಳ್ಳೆಯದನ್ನೇ ಬಯಸಬೇಕು, ಯಾವುದನ್ನು ಕೆಟ್ಟದನ್ನು ಬಯಸಬಾರ್ದು ಅಂತೇಳಿ, ಒಬ್ಬ ಡಾಕ್ಟರ್ ಯಾವ ಥರ ಇರಬೇಕು ಅಂತ ಕೇಳಿದೆ. ಅದು ನನಗೆ ಭಾಳ ಇನ್ಸ್ಪೈರ್ ಆಗಿದೆ. ಇನ್ನಷ್ಟು ವಿಡಿಯೋಗಳಲ್ಲಿ ಹೇಳಿದ್ರೆ, ಒಬ್ಬ ಜ್ಯೋತಿಷಿ ಬಂದ್ಬಿಟ್ಟು ತನ್ನ ಜಾತಕವನ್ನು ತಾನು ನೋಡ್ಕೋಬಾರ್ದು ಅಂತೇಳಿ, ನಾನು ಅದನ್ನು ಬಿಟ್ಟುಬಿಟ್ಟಿನಿ. ಅದನ್ನು ಬಿಟ್ಟಮೇಲೆ ಭಾಳಷ್ಟು ನನ್ನ ಜೀವನದಲ್ಲಿ ಬದಲಾವಣೆ ಆಗಿದೆ. ಇವೆಲ್ಲವೂ ಒಬ್ಬ ಹಿತೈಷಿ, ಒಬ್ಬ ಮಾರ್ಗದರ್ಶಕ, ಒಬ್ಬ ಚಿಂತಕ ಹೇಳ್ತಕ್ಕಂಥ ವಿಚಾರಗಳು. ಇವನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಬಹಳ ಒಳ್ಳೆಯದಾಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ನನಗೆ ಆಸೆ ಇರೋದು ಪ್ರತಿಯೊಬ್ಬ ಜ್ಯೋತಿಷ್ಯನು, ಜ್ಯೋತಿಷ್ಯ ಹೇಳುವವನು, ಪ್ರತಿಯೊಬ್ಬ ಮನುಷ್ಯನು ಸಾಲದಿಂದ ಮುಕ್ತನಾಗಬೇಕು ಅಂತೇಳಿ ಬಯಸ್ತಾ ಇದ್ದೀನಿ. ಮತ್ತೊಂದು ವಿಚಾರ ನಿನ್ನೆ ನನಗೆ ಒಳ್ದಿದ್ದು, ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದಿದ್ದರು, ಸ್ವಾಮಿ ಯಾಕೆ ನಾಯಿಗಳು ಚಿತ್ತಕಾರ್ತಿಯಲ್ಲಿನೇ ಅವು ಕೂಡ್ತವೆ ಅಂತೇಳಿ ಕೇಳಿದ್ರು. ಪ್ರಕೃತಿ ನಿಯಮ ಏನು, ಏನು ಸತ್ಯ ಅಂತೇಳಿ ನಿಮ್ಮ ಒಂದು ಮಾತು ಪ್ರೇರಣೆ ಆಯಿತು. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಎಲ್ಲದಕ್ಕೂ ಬದುಕುವ ಅಧಿಕಾರ ಎಲ್ಲರಿಗೂ ಇದೆ. ಮಾನವನಿಗೆ ಎಷ್ಟಿದೆ ಅದಕ್ಕಿಂತ 2ರಷ್ಟು ಈ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಜೀವರಾಶಿಗಳಿಗಿವೆ ಅಂತ ಹೇಳಿದ್ರಿ. ನನಗೆ ಆಗ ಅನಿಸಿದ್ದು, ದೇವರು ಸೃಷ್ಟಿನ ಎಷ್ಟು ಚೆನ್ನಾಗಿ ಮಾಡಿದಾನಂತ ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇದು ಈ ಮಾತಿಗೂ ನೀವೇ ಪ್ರೇರಣೆ. ಆ ಪಂಚಾಂಗ ಕೇಳಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಹತ್ರನೂ ನಾನು ಇದನ್ನೇ ಹೇಳಿದ್ದೀನಿ, ನನಗೂ ಇನ್ನೊಬ್ಬರು ಪ್ರೇರಣೆ ಆಗಿರ್ತಕ್ಕಂಥ ಮಾತನ್ನು ನಾನು ತಿಳಿಸಿದ್ದೀನಪ್ಪ ಅಂತೇಳಿ. ಅಹೋರಾತ್ರ ನನಗೆ ನಿನ್ನ ಒಂದು ಮಾತಿಗೆ, ಸಾಲ ಇದ್ದು ಶ್ರೀಚಕ್ರ ಕೊಡಲ್ಲ ಅಂತ ಒಂದು ಅಂದು ಮಾತಿಗೆ ನಾನು ಇವತ್ತು ಸಾಲನ ತೀರಿಸಿದ್ದೀನಿ. ಇದು ನಿನ್ನ ಪ್ರೇರಣೆ, ನೀನು ನೀಡಿರ್ತಕ್ಕಂಥ ಒಂದು ಮಾತು. ಸತತ ನಾನು ಕೇಳಿರ್ತಕ್ಕಂಥದ್ದು 4 ತಿಂಗಳ ಹಿಂದೆ. ಆ 4 ತಿಂಗಳ ಹಿಂದೆ ನಾನು ನಿಮ್ಮನ್ನು ಕೇಳಿದ್ದೆ. ಆ 4 ತಿಂಗಳಲ್ಲಿ ನಾನು ಸಾಲನ ಮುಕ್ತವನ್ನಾಗಿ ಮಾಡಿಕೊಂಡಿದ್ದೀನಿ. ಇದಕ್ಕೆ ನೀವೇ ಕಾರಣ. ಇನ್ನು ಮೇಲೆ ಇನ್ನು ಮುಂದೆ ಯಾವತ್ತಿಗೂ ಎಂದಿಗೂ ಎಂಥ ಕಷ್ಟ ಬಂದರೂ ಸಮೇತ ನಾನು ಸಾಲ ಮಾಡೋದಿಲ್ಲ. ಅಂಥ ಸಮಯ ಬಂದಾಗ, ಏನಾದರೂ ಹೆಚ್ಚು ಕಡಿಮೆ ಆಗುವ ಸಮಯ ಬಂದಾಗ ಅದಕ್ಕೆ ಸೇವಿಂಗ್ಸ್ ಅಂತಕ್ಕಂಥದ್ದು ನಾನು ಮಾಡಿಟ್ಕೊತೀನಿ. ನಾವು ಸಾಲ ಇಲ್ಲ ಅಂದರೆ ಯಾವುದೇ ಬರೋದಿಲ್ಲ, ಕೆಟ್ಟ ಗಳಿಗೆಗಳು ಬರೋದಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನೀವು ಅಹೋರಾತ್ರ ಆಗಿರುವ ಕಾರಣ, ನಿಮ್ಮ ಹತ್ರ ಶ್ರೀಚಕ್ರ ಇರುವ ಕಾರಣ ಬೇಡಿಕೊಳ್ತಾ ಇದ್ದೇನೆ, ದಯಪಾಲಿಸುತ್ತೀರೋ ಎಂದು.